ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಂಬರೀಶ್ ಸುಬೇದಾರ್. ವೆಲ್ಕಮ್ ಟು ACS ಕಡಕೋಳ್ ಚಾನಲ್. ಇವತ್ತಿನ ಸ್ಪೆಷಲ್ ಎಪಿಸೋಡ್ ಏನಪ್ಪ ಅಂತಂದರೆ, ಪ್ರತಿ ವರ್ಷದಂತೆ ಅರ್ಥಾತ್ ಸೊ ಹೊಸ ವರ್ಷದ ಆರಂಭದ ದಿನವೇ ನಮ್ಮ ಕಡಕೋಳದವರೇ ಆದಂತಹ ಶ್ರೀ ಭೀಮಾಶಂಕರ್ ಮಹಾರಾಜರು ನಮ್ಮ ಕಡಕೋಳ ಮಡಿವಾಳಪ್ಪನವರ ತತ್ವ ಪದಗಳನ್ನು ಹೇಗೆ ಗೌಡಪ್ಪ ಸಾಧುರವರು ಸಂಗ್ರಹಣೆಯನ್ನು ಮಾಡಿ ಹಾಡಿ ಜನಮನಗಳಲ್ಲಿ ಒಂದು ಆ ಒಂದು ಬೀಜವನ್ನು ಬಿತ್ತಿದ್ರು, ಹಾಗೆ ಆ ಲೈನಲ್ಲಿ ಇವರು ಸಹ ಬರ್ತಾರೆ. ನಮ್ಮ ಕಡಕೋಳದ ಶ್ರೀ ಭೀಮಾಶಂಕರ್ ಮಹಾರಾಜರು ಅವರ ಪುಣ್ಯಸ್ಮರಣೆ ದಿನದಂದು ಬಜ್ಜಿ ರೊಟ್ಟಿಯನ್ನು ಮಾಡ್ತಾ ಇರೋದು. ನಮ್ಮ ಕಡಕೋಳ ಮಡಿವಾಳಪ್ಪನವರ ಜಾತ್ರೆ ಇದ್ದರೂ ಸಹ ಬಜ್ಜಿ ರೊಟ್ಟಿ ಪ್ರತಿಯೊಂದು ಒಂದು ಪ್ರೋಗ್ರಾಮ್ ಆಯಿತಪ್ಪ ಅಂತಂದರೆ ನಮ್ಮ ಕಡಕೋಳ ಒಂದು ಇದರಲ್ಲಿ ಬಜ್ಜಿ ರೊಟ್ಟಿ ಸರ್ವೇ ಸಾಮಾನ್ಯ, ಅದರ ರುಚಿಯಂತೂ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಬನ್ನಿ, ನಮ್ಮ ಭೀಮಾಶಂಕರ್ ಮಹಾರಾಜರ ಗವಿಯನ್ನು ಸಂಪೂರ್ಣವಾಗಿ ತೋರಿಸ್ತೀನಿ ಹೇಗಿದೆ ಅಂತ ಅಂಥೇಳಿ. ಬನ್ನಿ ಇವಾಗ ಗವಿಯ ಒಳಗಡೆ ಹೋಗುವ. ಹೇಗೆ ನಮ್ಮ ಕಡಕೋಳ ಮಡಿವಾಳಪ್ಪನವರ ಮಠದ ಒಂದು ಗದ್ದಿಗೆ ಕೆಳಗಡೆ ಗವಿ ಇದೆಯೋ ಅದೇ ರೀತಿಯಲ್ಲಿ ಈ ಒಂದು ಗವಿಯನ್ನು ಸಹ ಒಂದು ನೆಲ ಮಾಳಿಗೆ ಅಂದರೆ ನೆಲದಲ್ಲಿ ಮಾಡಿರ್ತಕ್ಕಂಥ ನೆಲ ಮಾಳಿಗೆಯಲ್ಲಿ ಮಾಡಿರ್ತಕ್ಕಂಥ ಗವಿ ತುಂಬಾ ಸುಂದರವಾಗಿದೆ. ಇವನ್ ಆ ಒಂದು ನೋಡ್ಬೋದು ತಾವು ಲಿಂಗಕ್ಕೆ ಅಂದರೆ ಈ ಬಿಲ್ವಾರ್ಚನೆ ಅಭಿಷೇಕ, ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ ಎಲ್ಲವನ್ನು ಅಭಿಷೇಕ ಯಾವ ಥರ ಅಂತ ತಮಗೆಲ್ಲರೂ ಗೊತ್ತಿರುವಂಥದ್ದೇ. ಅಭಿಷೇಕವನ್ನು ಮಾಡಲಾಗುತ್ತೆ ಪ್ರತಿ ವರ್ಷ ವರ್ಷದ ಆರಂಭದ ಮೊದಲನೇ ದಿನವೇ. ಈ ವರ್ಷವೂ ಸಹ ಅಷ್ಟೇ ಸುಂದರವಾಗಿ ಅದ್ಭುತವಾಗಿ ಸೊ ನಮ್ಮ ಕಡಕೋಳ ಮಡಿವಾಳಪ್ಪನವರ ತತ್ವಪದ ಒಂದನ್ನು ಹೇಳ್ತೀನಿ ಕೇಳಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ, ಅನುದಿನ ಗುರುವಿನ ಅನುಗೂಡಿ ಭಕ್ತಿಲಿ ಜನನ ಮರಣರಹಿತ ಜಂಗಮೆಗೆ ಬೆಳಗುವೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ. ವಾವ್, ಅದ್ಭುತವಾದಂಥ ಈ ಮಂಗಳಾರತಿ ಪದ ನೋಡ್ರಿ, ಎಷ್ಟೊಂದು ಅದ್ಭುತವಾಗಿದೆ. ಮೀನಿಂಗ್ ಕೂಡ ಅಷ್ಟೇ ಸುಂದರವಾಗಿದೆ ನೋಡಿ. ನಾನಾ ಜನ್ಮದ ಕತ್ತಲಿ ಕಳಿದುಳಿದು ಬೇಗ ಮಾನವ ಜನ್ಮದಿ ಬೆಳಕಿಲಿ ಹೀನ ವಾಸನ ಗುಣ ಹಿಂದುಳಿದು ಗುರುವಿನ ಜ್ಞಾನವೇ ಗತಿ ಎಂದು ಮನವೊಪ್ಪಿ ಬೆಳಗುವೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ ಅಂತೇಳಿ. ನಾನೀನೆಂಬುವುದು ಬಿಡಿರಿ ನರಕವೋ ಪ್ರಾಪ್ತಿ, ಜ್ಞಾನಿಗಳಗೊಡಿಗೂಡಿ ಸ್ವಾನುಭಾವದ ಸುಖ ತಾನೇ ಕೈ ಸಾರುವುದು, ಅನುದಿನ ಲಿಂಗಕ್ಕೆ ಮನಮುಟ್ಟಿ ಬೆಳಗುವೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ವಾವ್ ನೋಡಿ, ನಮ್ಮ ಭೀಮಾಶಂಕರ್ ಮಹಾರಾಜರ ಲಿಂಗ ಎಷ್ಟೊಂದು ಸುಂದರವಾಗಿ ಅಲಂಕೃತಗೊಂಡಿದೆ. ಎಲ್ಲ ಅಭಿಷೇಕ ಆಯಿತು, ಬಿಲ್ವಾರ್ಚಾರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಷ್ಟೇ ಸುಂದರವಾಗಿ ಈ ಒಂದು ಪುಣ್ಯಸ್ಮರಣೆಯ ದಿನವದ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಏನೇನು ಕಾರ್ಯಕ್ರಮ ಇತ್ತು ಮತ್ತು ಬಜ್ಜಿ ರೊಟ್ಟಿ ಯಾವ ಥರ ರೆಡಿ ಮಾಡಿದ್ರು, ಯಾವ ಥರ ಭಕ್ತಾದಿಗಳು ಆಗಮಿಸಿದ್ರು ಅಂತೇಳಿ ಸಂಪೂರ್ಣವಾಗಿ ಹಾಕಿದ್ದೀನಿ ನೋಡಿ, ಗೊತ್ತಾಗುತ್ತೆ. ಎಸ್, ಈ ಒಂದು ಬಿಲ್ವಾರ್ಚನೆ ಪೂಜೆ ಆದ ನಂತರ ಮುಂದುಗಡೆ ಅಂದರೆ ಗವಿಯ ಮುಂದುಗಡೆ ಒಂದು ಅಗ್ಗಿ ಕುಂಡವಿದೆ. ಅಲ್ಲಿ ಬಂದು ಅಗ್ನಿ ಸ್ಪರ್ಶ ಮಾಡುವುದರ ಮುಖಾಂತರ ಆ ಅಗ್ಗಿ ಕುಂಡವನ್ನು ಹಚ್ತಾರೆ. ನೋಡ್ಬೋದು ಕಟ್ಟಿಗಳನ್ನು ಇಟ್ಟು ಆ ಅಗ್ನಿಕುಂಡಕ್ಕೆ ಅಗ್ನಿಯನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ತದನಂತರ ಏನಾಗುತ್ತೆ ಅಂತಂತೇಳಿ ಬನ್ನಿ ತಿಳಿಸ್ತೀನಿ ನೋಡಿ. ಅಗ್ನಿಯ ಜ್ವಾಲೆ ಪ್ರತಿ ವರ್ಷವೂ ಇದೇ ರೀತಿ ನಡೆದುಕೊಂಡು ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂದರೆ ಪುಣ್ಯಸ್ಮರಣೆಯ ದಿನ ನಮ್ಮ ಭೀಮಾಶಂಕರ್ ಮಹಾರಾಜರದು. ರಾತ್ರಿ ಹೊತ್ತಂತೂ ಇನ್ನೂ ತುಂಬಾ ಅದ್ಭುತವಾಗಿರುತ್ತೆ. ಭಜನೆ ಕಾರ್ಯಕ್ರಮ ಜರುಗ್ತದೆ, ಹಲವಾರು ಸಾಧು ಸಂತರ ಸಹ ಆಗಮಿಸಿರ್ತಾರೆ. ಬನ್ನಿ, ಆ ಒಂದು ಸಂಪೂರ್ಣ ಚಿತ್ರಣವನ್ನು ನೀವು ಇಲ್ಲಿವರೆಗೂ ಕೇಳಿರಲಿಕ್ಕಿಲ್ಲ ಯಾವ ಥರ ಎತ್ತ ಇದೆ ಅಂಥೇಳಿ. ಆ ಒಂದು ಪ್ರತಿ ವರ್ಷದ ಕೂಡ ಯಾವ ಥರ ಪೂಜೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತೇಳಿ ಸಂಪೂರ್ಣವಾಗಿ ಹಾಕ್ತೀನಿ. ಬನ್ನಿ ಇವಾಗ ಭೀಮಾಶಂಕರ್ ಅವರ ಗವಿಯಿಂದ ಹೊರಟಂಥ ಈ ಒಂದು ಭಜನಾ ಮಂಡಳಿ ನಮ್ಮ ಕಡಕೋಳ ಮಡಿವಾಳಪ್ಪನವರ ಭಜನಾ ಮಂಡಳಿ ಇವಾಗ ಮಠಕ್ಕೆ ತಲುಪಿದೆ. ಇಲ್ಲಿ ಕೂಡ ಮೇನ್ ನಮ್ಮ ಮಡಿವಾಳಪ್ಪನವರ ಕರ್ತೃಗದಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ತದನಂತರ ನೋಡಿ ಎಲ್ಲರೂ ಮಠದ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಡಕೋಳ ಮಡಿವಾಳಪ್ಪನವರ ಭಜನಾ ಸಂಘ. ಭಜನೆ ಮುಖಾಂತರ ಈ ಒಂದು ಆರಂಭಗೊಂಡಂತಹ ನೆಕ್ಸ್ಟ್ ನೋಡಿ ಇಲ್ಲಿ ಕರ್ತೃಗದ್ದಿಗೆ, ಈಗೇನು ನಮ್ಮ ಭೀಮಾಶಂಕರ್ ಮಹಾರಾಜರ ಗದ್ದಿಗೆ ಇದೆ ಅಲ್ವಾ, ಆ ಒಂದು ಗದ್ದಿಗೆಗೆ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ತಾವು ನೋಡ್ತಿರಬಹುದು
ಈ ಗುರುಬೋಧನ ತೊಗೊಂಡಿರ್ತಾರಲ್ಲ ತಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್, ಹೇಗೆ ಅವರ ಒಂದು ಪುಣ್ಯಸ್ಮರಣೆಯನ್ನು ಮಾಡ್ತವರು, ಗದಿಗೆಗೆ ಹೋಗಿ ಮೇಲೆ ಕುಳಿರಿಸ್ತಕ್ಕಂಥ ಆ ಬಸವಣ್ಣನ ಮೂರ್ತಿಗೆ ಅದನ್ನು ಸ್ವಚ್ಛವಾಗಿ ತೊಳೆದು ಅಭಿಷೇಕವನ್ನು ಮಾಡಿ, ಸೊ ಹಲವಾರು ಪರಿಕರಗಳಿರ್ತವೆ ತಮಗೆಲ್ರಿಗೂ ಗೊತ್ತಿರ್ತದಂತ ಭಾವಿಸ್ತೀನಿ. ಅದನ್ನೆಲ್ಲ ಸೊ ತೊಳೆದು ಕ್ಲೀನ್ ಮಾಡಿ ಪೂಜೆಯನ್ನು ಸಲ್ಲಿಸಲಾಗತ್ತೆ. ಕುಂಕುಮ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ಭಂಡಾರ ಆಗಿರ್ಬೋದು, ಅಂದರೆ ಅರಿಶಿಣ ಆಗಿರ್ಬೋದು, ಅದನ್ನೆಲ್ಲ ಹಚ್ಚಿ ಮೇಲೆ ಒಂದು ಈ ಒಂದು ಧ್ವಜವನ್ನು ಸಹ ಇಡ್ತಾರೆ. ನೋಡಿ ಇಲ್ಲಿಯೂ ಸಹ ಅಷ್ಟೇ, ಮಂಗಳಾರತಿಯನ್ನು ಇಲ್ಲಿ ಮಾಡಿ ತದನಂತರ ಮತ್ತೆ ಗವಿಗೆ ತೆರಳ್ತಾರೆ. ಇದು ಪ್ರತಿ ವರ್ಷವೂ ನಡೆದುಕೊಂಡು ಬಂದಂತಹ ಪುಣ್ಯಸ್ಮರಣೆಯ ದಿನವನ್ನು ಯಾವ ಥರ ಆಚರಿಸ್ತಾರೆ ಅಂಥೇಳಿ ನೋಡಿ. ಅಂದರೆ ಈ ಗಲೀಫನ್ನು ಹಾಕ್ತಾರೆ, ಗೊತ್ತಲ್ವ ತಮಗೆ ಗಲೀಫ್ ಅಂದರೆ ಏನಂತೇಳಿ. ಗಲೀಫನ್ನು ಹಾಕಿ ಇಲ್ಲಿಯೂ ಸಹ ಮಂಗಳಾರತಿಯನ್ನು ಮಾಡ್ತಾರೆ. ಎಸ್, ನೋಡಿ ನಮ್ಮ ಕಡಕೋಳ ಮಡಿವಾಳಪ್ಪನವರ ಜ್ಯೋತಿ ಬೆಳಗುತ್ತಾದೋ ತತ್ವಪದ. ಜ್ಯೋತಿ ಬೆಳಗುತ್ತಾದೋ ಜಗ ಜಗ, ತಾನೇ ಹೊಳೆಯುತ್ತಾದೋ ಜಗ ಜಗ. ಜ್ಯೋತಿ ಬೆಳಗುತ್ತಾದೋ ತಾನೇ ಹೊಳೆಯುತ್ತಾದೋ ಅಂಥೇಳಿ, ಮಾನಸ ತುದಿ ಮೇಲೆ ಜ್ಞಾನಕ್ಕೆ ನಿಲುಕದೆ ತಾನೇ ಹೊಳೆಯುತ್ತಾದೋ ಜಗ ಜಗ. ಜ್ಯೋತಿ ಬೆಳಗುತ್ತಾದೋ ಜಗ ಜಗ, ಅಸ್ತಮಗಿರಿ ಚೆನ್ನ ಮಸ್ತಗದೊಳು ಚೆಲುವ, ವಸ್ತು ಹೊಳೆಯುತ್ತಾದೋ ಜಗ ಜಗ. ತಾನೇ ಹೊಳೆಯುತ್ತಾದೋ ಜಗ ಜಗ, ಜ್ಯೋತಿ ಬೆಳಗುತ್ತಾದೋ ಜಗ ಜಗ. ಅದರಂತೆ ಕಂಗಳ ಮಧ್ಯದಿ ತುಂಗ ಗುಡ್ಡದ ಯೋಗಿ, ಅಂಗ ಹೊಳೆಯುತ್ತಾದೋ ಜಗ ಜಗ, ತಾನೇ ಹೊಳೆಯುತ್ತಾದೋ ಜಗ ಜಗ. ತಾವು ನೋಡ್ಬೋದು ಕಡಕೋಳ ಮಠಾಧ್ಯಕ್ಷರಾದ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹಿತ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮ ಕಡಕೋಳ ಮಠದ ಭಜನಾ ಟೀಮ್ ಸಹ ಇದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಬಜ್ಜಿ ರೊಟ್ಟಿಯನ್ನು ತಯಾರಿಸ್ತಿರ್ತಲ್ಲ, ಸೊ ಅಲ್ಲೂ ಸಹ ಹೋಗಿ ಆ ಒಂದು ಬಜ್ಜಿ ರೊಟ್ಟಿ ಏನು ಮಾಡಿರ್ತಾರಲ್ವ ಅಲ್ಲೂ ಸಹ ಪೂಜೆಯನ್ನು ಸಲ್ಲಿಸಲಾಗತ್ತೆ. ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿದ ನಂತರ ಆಗಮಿಸಿದ ಭಕ್ತಾದಿಗಳಿಗೆ ಈ ಪ್ರಸಾದವನ್ನು ನೀಡ್ತಾರೆ. ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ನೋಡಿ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ ನಮ್ಮ ಕಡಕೋಳ ಮಠದ ಮಠಾಧ್ಯಕ್ಷರು ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಭೀಮಾಶಂಕರ್ ಮಹಾರಾಜರ ಗದ್ದುಗೆಗೆ ಮಂಗಳಾರತಿಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ನಮ್ಮ ಕಡಕೋಳ ಮಹಾಮಠದ ಭಜನಾ ಮಂಡಳಿಯು ಸಹ ಈ ಮಂಗಳಾರತಿಯ ಪದಗಳನ್ನು ಹಾಡಿ ಮಂಗಳಾರತಿಯನ್ನು ಸಲ್ಲಿಸಲಾಗುತ್ತೆ. ಪ್ರತಿ ವರ್ಷವೂ ಹೀಗೆ ಜರುಗಿಕೊಂಡು ಬರ್ತಕ್ಕಂಥ ಈ ಒಂದು ಪುಣ್ಯಸ್ಮರಣೆ ದಿನ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಆಗಮಿಸಿರ್ತಾರೆ. ಹೊಸ ವರ್ಷದ ಆರಂಭ ಅಲ್ವಾ, ಅದರಲ್ಲೂ ಕೂಡ ಈ ಬಜ್ಜಿ ರೊಟ್ಟಿ ಸವಿಯೋದಂದರೆ ಅದೊಂದು ಅಮೃತನೇ ಸರಿ. ಯಾರೆಲ್ಲ ಬಜ್ಜಿ ರೊಟ್ಟಿಯನ್ನು ಸವಿದಿರ್ತಿರೋ ತಮಗೆ ಗೊತ್ತಿರುತ್ತೆ ಅದರ ರುಚಿ ಎಂಥದ್ದು ಅಂಥೇಳಿ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಈ ಭಜನೆ ಈ ಮಂಗಳಾರತಿ ಮುಗಿದ ನಂತರ ಬಿಲ್ವಾರ್ಚನೆ ನಡೀತದೆ. ಅಂದರೆ ಈ ಬಿಲ್ವಪತ್ರೆಯನ್ನು ಭೀಮಶಂಕರ ಮಹಾರಾಜರ ಗದ್ದಿಗೆ ಮೇಲೆ ಹಾಕಲಾಗುತ್ತೆ. ನೋಡ್ಬೋದು ತಾವು ಈ ಮಂಗಳಾರತಿ ಅಂದರೆ ಕರ್ಪೂರ ಆರತಿ ಬೆಳಗಿದ ನಂತರ ಕಳಶವನ್ನು ಹಿಡಿದು ಬೆಳಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ತದನಂತರ ಏನು ಎತ್ತ ಅಂಥೇಳಿ ತಿಳಿಸ್ತೀನಿ, ಬನ್ನಿ ನೋಡಿ. ಬಿಲ್ವಪತ್ರೆ ನಮ್ಮ ಭೀಮಶಂಕರ ಮಹಾರಾಜರ ಲಿಂಗ. ಬನ್ನಿ ಇವಾಗ ಶ್ರೀಗಳು ಹೊರಗಡೆ ಆಗಮಿಸ್ತಾರೆ. ಬಂದ ನಂತರ ಏನು ಎತ್ತ ಅಂತ ನೋಡಿ, ಎಷ್ಟೊಂದು ಜನ ಕ್ರೌಡ್ ಇದೆ ಅಂಥೇಳಿ. ಎಸ್, ಇವಾಗ ಶ್ರೀಗಳು ಆಗಮಿಸ್ತಿದ್ದಾರೆ ಗವಿಯ ಮುಖಾಂತರ. ಅಂದರೆ ಗವಿ ಇಷ್ಟೊತ್ತು ಕೆಳಗಡೆ ಇದ್ವಿ, ಇವಾಗ ಮತ್ತೆ ಮೇಲೆ ಬಂದ್ವಿ. ಹೇಳಿದಲ್ವ ಆವಾಗಲೇ ಏನು ಬಜ್ಜಿ ರೊಟ್ಟಿ ರೆಡಿ ಮಾಡಿರ್ತಾರಲ್ವ, ಅಲ್ಲಿಯೂ ಸಹ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಎಲ್ಲರಿಗೂ ಈ ಪ್ರಸಾದವನ್ನು ಉಣಬಡಿಸ್ತಾರೆ. ನೋಡಿ ರೆಡಿಯಾಗಿದೆ ಬಜ್ಜಿ ರೊಟ್ಟಿ. ಬಜ್ಜಿ ಕೂಡ ಎಷ್ಟೊಂದು ನೋಡಿ ಘಮ ಘಮ ಅಂತಿದಲ್ವ. ಎಸ್, ನೋಡಿ ಬಾಯಲ್ಲಿ ನೀರು ಬರೆಸ್ತಕ್ಕಂತಹ ಬಜ್ಜಿ ಎಷ್ಟೊಂದು ಅದ್ಭುತವಾಗಿ ರೆಡಿಯಾಗಿದೆ ಅಂಥೇಳಿ. ಇದನ್ನು ಕಡಕೋಳ ಶ್ರೀಗಳು ಮೊದಲು ಆ ಒಂದು ಏನಂತಾರಲ್ವ ಮೊದಲು ಮೀಸಲು ಅದನ್ನು ತೆಗೆದು, ಸೊ ಅಂದರೆ ಭಕ್ತಗಳಿಗೆ ಉಣಬಡಿಸೋದಕ್ಕೆ ಮೊದಲು ಅದನ್ನು ಪೂಜೆ ಮಾಡಿದ ನಂತರ ಇಡ್ತಾರೆ. ತದನಂತರ ಸಾಧು ಸಂತಗಳಿಗೆ ಈ ಒಂದು ಪ್ರಸಾದವನ್ನು ನೀಡಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಬಜ್ಜಿ ರೊಟ್ಟಿಯನ್ನು ನೀಡ್ತಾರೆ. ನೋಡ್ಬೋದು ಕ್ರೌಡ್ ಎಷ್ಟಿದೆ ಅಂಥೇಳಿ. ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಆಗಮಿಸಿರ್ತಾರೆ. ಹೇಗೆ ನಮ್ಮ ಕಡಕೋಳ ಮಡಿವಾಳಪ್ಪನವರ ಜಾತ್ರೆಗೆ ಬರ್ತಾರೋ ಅದೇ ರೀತಿ ಅಕ್ಕಪಕ್ಕದ ಗ್ರಾಮಗಳಿಂದ ಎಲ್ಲರೂ ಆಗಮಿಸಿ ಈ ಒಂದು ಅದ್ಭುತವಾದಂತಹ
ರುಚಿಕರವಾದಂತಹ ಬಜ್ಜಿ ರೊಟ್ಟಿ. ಈ ಬಜ್ಜಿ ರೊಟ್ಟಿಯನ್ನು ಮತ್ತು ಈ ಬಜ್ಜಿಯನ್ನು ಹೇಗೆ ತಯಾರಿಸ್ತಾರೆ ಅಂತೇಳಿ ಒಂದು ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ. ಅದನ್ನು ನಮ್ಮ ಚಾನಲಲ್ಲಿ ACS ಕಡಕೋಳ ಚಾನಲಲ್ಲಿ ಚೆಕ್ ಮಾಡಿ ನೋಡಿದ್ರೆ ಬಜ್ಜಿ ರೊಟ್ಟಿ ಹೇಗೆ ತಯಾರಿಸಲಾಗುತ್ತೆ ಅಂಥೇಳಿ, ಅದಕ್ಕೆ ಏನನ್ನು ಖಾದ್ಯಗಳನ್ನು ಹಾಕಿರ್ತಾರೆ, ತರಕಾರಿಗಳನ್ನು ಹಾಕಿರ್ತಾರೆ, ತಿನಿಸುಗಳನ್ನು ಎಲ್ಲ ಹಾಕಿರ್ತಾರೆ ಅಂಥೇಳಿ, ದವಸ ಧಾನ್ಯಗಳನ್ನು ಹಾಕಿರ್ತಾರೆ ಅಂಥೇಳಿ ಸಂಪೂರ್ಣವಾಗಿ ಹಾಕಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್. ತಾವು ನೋಡಿದರೆ ಅಲ್ಲಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬಜ್ಜಿ ರೊಟ್ಟಿ ಎಲ್ಲರೂ ಕೂಡ ಸವಿತಾ ಇದ್ದಾರೆ. ತದನಂತರ ರಾತ್ರಿ ಪೂರ್ತಿ ಭಜನೆ ಕಾರ್ಯಕ್ರಮ ಜರುಗ್ತದೆ. ಮಡಿವಾಳಪ್ಪನವರ ಹಾಡುಗಳು ತುಂಬಾ ಅದ್ಭುತವಾದಂಥ ಹಾಡುಗಳು, ಎಲ್ಲರೂ ಸಹ ಹಾಡಿ ಕುಣಿದು ಕುಪ್ಪಳಿಸ್ತಾರೆ. ಈ ಒಂದು ಭೀಮಶಂಕರ ಮಹಾರಾಜರ ಪುಣ್ಯಸ್ಮರಣೆಯನ್ನು ಅತ್ಯಂತ ವೈಭವ ವಿಜೃಂಭಣೆಯಿಂದ ಜರುಗ್ತದೆ. ಯಾರೆಲ್ಲೂ ಈ ಸಲ ಬಂದಿಲ್ವೋ, ಮಿಸ್ ಮಾಡ್ಕೊಂಡಿರೋ, ನೆಕ್ಸ್ಟ್ ಇಯರ್ ಬನ್ನಿ, ಸಾಧ್ಯವಾದರೆ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ. ಸದ್ಯದ ಮಾಹಿತಿ ಇದಿಷ್ಟ ಆಗಿತ್ತು. ಮತ್ತು ಇನ್ನೂ ಹಲವಾರು ಅಪ್ಡೇಟ್ಗಳನ್ನು ಹೀಗೆ ಕೊಡ್ತಾ ಹೋಗ್ತೀನಿ. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ. ಸದ್ಯಕ್ಕೆ ಇದಿಷ್ಟು ಮಾಹಿತಿ, ಇನ್ನೂ ಪೂರ್ತಿಯಾದ ಮಾಹಿತಿ ಕೊಟ್ಟಿಲ್ಲ. ಬಟ್ ಮುಂಬರುವ ದಿನಗಳಲ್ಲಿ ಆ ಗವಿಯ ಬಗ್ಗೆ ಸಂಪೂರ್ಣವಾದ ಚಿತ್ರಣವನ್ನು ತಿಳಿಸ್ತೀನಿ. ಯಾರಿಗೆಲ್ಲ ಮಾಹಿತಿ ಗೊತ್ತಿದೆಯೋ ಅವರನ್ನು ಕರೆಸಿ ತಿಳಿಸಲಾಗುತ್ತೆ. ನನಗೂ ಕೂಡ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಎನಿವೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಲವ್ ಯು ಆಲ್, ಥ್ಯಾಂಕ್ ಯು.